9, 8, 7, 6, 5, 4, 3, 2. ಕ್ಲಾಸ್ ಟೀಚರು ಬೆಂಕಿಯಿಂದಾಗೋ ಹಾನಿ ಬಗ್ಗೆ ಪ್ರಾಜೆಕ್ಟ್ ಮಾಡ್ಕೊಂಬನ್ನಿ ಅಂತ ಹೇಳಿದರು. ನಾನು ಸಿಗರೇಟ್ ಮೇಲೆ ಬರ್ತ್ಕೊಂಡು ಹೋಗಿದ್ದೆ ಕಣೋ. ಸಿಗರೇಟ್ ಮೇಲೆ ಯಾಕೆ ಬರ್ದೆ ಅಂತ ಟೀಚರ್ ಕೋಪ ಮಾಡ್ಕೊಂಡು ಫೈಲ್ನೇ ಎತ್ಕೊಂಡು ಹೋದರು. ಈಗೇನು ಮಾಡ್ತಾರೋ ಏನೋ. ಸುಸ್ತಾಗೋಯ್ತು. ಹಾಳಾ ಟೆನ್ಷನ್ ಹೇಗೆ ಬರುತ್ತೋ ಏನೋ. ನಾನು ಪ್ರೀತಿಸಿದ ಹುಡುಗಿ ಕೊನೆಗೆ ಹುಡುಗಿಲಿ ಮದುವೆನೇ ಆಗಲ್ಲ ಅಂತ ಲೆಟ್ರ್ ಬೇರೆ ಬರೆದವಳೆ. ಛೇ, ಏನು ಹುಡುಗಿಯರೋ ಏನೋ. ಅರೆ, ಅಲ್ಲಿಂದ ಫೈಲ್ ಬಿದ್ದಿರೋ ಹಾಗಿದೆ. ಪ್ರಾಜೆಕ್ಟ್ ಆನ್ ಫೈರಾ? ಇದೇನು ಚಿತ್ರ ಅಷ್ಟೇ ಇದೆ, ಏನು ಬರದೇ ಇಲ್ಲ. ಪಾಪ, ಯಾರು ಪ್ರಾಜೆಕ್ಟೋ ಏನೋ, ತುಂಬ ಟೆನ್ಷನ್ ತೊಗೊಂಡು ಬರೆದಿರೋ ಹಾಗಿದೆ. ನೋಡೋಣ ಈ ಚಿತ್ರ ಆದರೂ ಏನಾದ್ರು ಹೇಳುತ್ತೆ ಅಂತ. ಏನ್ರಿ, ಮನೇಲಿ ಕೂತ್ಕೊಂಡು ಸಿಗರೇಟ್ ಸೇತಾ ಇದ್ದೀರಾ? ಪಾಪ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ವಾ ನಿಮಗೆ? ನಿಮ್ದೇನೇ ಟೆನ್ಷನ್ ಇದ್ರು ಮನೆಯಿಂದ ಹೊರಗಡೆ ಇಟ್ಕೊಳ್ರಿ. ಹಲೋ, ಸ್ಕೂಲ್ ಹತ್ರ ನಿಂತ್ಕೊಂಡು ಸಿಗರೇಟ್ ಸೇತಾ ಇದ್ದೀರಾ? ಸ್ಕೂಲಲ್ಲಿ ಮಕ್ಕಳಿದ್ರಂತ ತಿಳಿಯಲ್ವ ನಿಮಗೆ? ನಡೀರಾಚೆ, ಸಿಗರೇಟ್ ಸೇತಾರ ಸಿಗರೇಟು. ನಿಮ್ಮ ಟೆನ್ಷನ್ ಏನಿದ್ರು ಬೇರೆ ಕಡೆ ಇಟ್ಕೊಳ್ರಿ. ಕಾಲೇಜ್ಗೆ ಹೋಗಿ ಅಭ್ಯಾಸ ಮಾಡ್ಕೋಬಾರೋ ಅಂದರೆ ಫ್ರೆಂಡ್ಸ್ ಜೊತೆ ಸೇರಿ ಅದ್ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಸಿಗರೇಟ್ ಸೇತಾನಂತೆ. ಏನೋ ನಿನ್ನ ಟೆನ್ಷನ್ನು, ಹೋಗಿ ಓದ್ಕೋ ನಡಿ. ಓದಿ ಮುಗಿಸಿದ ಮೇಲೆ ಕೆಲಸ ಹುಡ್ಕೋಬೇಕು ತಾನೆ? ಅದನ್ನು ಬಿಟ್ಟು ಶೋಕಿ ಮಾಡ್ತಾನೆ ಶೋಕಿ, ಅಲ್ಲಿ ಇಲ್ಲಿ ನಿಂತ್ಕೊಂಡು ಸಿಗರೇಟ್ ಸೇತಾನಂತೆ. ಹೋಗಯ್ಯ, ಟೆನ್ಷನ್ ಬಿಟ್ಟು 4 ಕಾಸು ಸಂಪಾದನೆ ಮಾಡು. ಆಗಿಂದ ನೋಡ್ತಾ ಇದ್ದೀನಿ 5 ನಿಮಿಷಕ್ಕೆ ಎದ್ದು ಸಿಗರೇಟ್ ಸೇತಾ ಇದ್ದೀರಾ. ಇದು ಆಫೀಸ್ ಕಣ್ರಿ, ನೀವು ಸಿಗರೇಟ್ ಸೇ ಅಡ್ಡ ಅಲ್ಲ. ಟೆನ್ಷನ್ ಬಿಟ್ಟು ಕೆಲಸ ನೋಡ್ಕೊಳ್ರಿ. Thank you.
ಇಷ್ಟೊಂದು ಸಿಗರೆಟ್ನ ಹಾನ್ಸಿದ್ದಿದ್ನ. ಸಿಗರೆಟ್ಗೆ ಹಾಕಿದ ದುಡ್ಡಿಂದ ಒಂದು BHK ಮನೆನೇ ತಗೋಬೋದಾಗಿತ್ತು. ಹಾಳಾದ್ದು ಇದಕ್ಕೆ ಎಲ್ಲ ನನ್ನ ಟೆನ್ಷನ್ನೇ ಕಾರಣ. ನನ್ನ ಹೆಣಕ್ಕೆ ನಾನೇ ಕಟ್ಟಿಗೆ ಇಟ್ಕೊಂಡು ಹಾಗಿದೆ. ಇಷ್ಟು ದಿನ ನೀನು ನನ್ನನ್ನು ಸುಡ್ತಾ ಇದ್ದೆ, ಈಗ ನೋಡು ನಾನು ನಿನ್ನನ್ನು ಸುಟ್ಟಿದ್ದೀನಿ, ನಿನಗೆ ಟೆನ್ಷನ್ ಕೊಟ್ಟಿದ್ದೀನಿ. ಸಿಗರೆಟಿಂದ ಎಷ್ಟೊಂದು ತೊಂದರೆ ಆಗುತ್ತಾ? ಅಯ್ಯೋ ನನಗೆ ಗೊತ್ತೇ ಇರಲಿಲ್ಲ. ಇವತ್ತಿಂದ ಇಲ್ಲಿಗೆ ಸಿಗರೆಟ್ ನಿಲ್ಲಿಸಿಬಿಡ್ತೀನಿ, ಈ ಸಿಗರೆಟ್ ಸವಾಸನೇ ಬೇಡ. ಇವನ್ಯಾವನು ಆಸಾಮಿ ನನ್ನ ಹಾಗೆ ಹೊಗೆ ಹಾಕೋತಾನೆ? ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ತಗೊಳ್ಳಿ ಸ್ವಾಮಿ, ನಿಮ್ಗೆ ಓದ್ಲಿಕ್ಕೆ ಬರುತ್ತಿಲ್ವೋ ಗೊತ್ತಿಲ್ಲ, ಆದರೆ ಇದರಲ್ಲಿರೋ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಟೆನ್ಷನ್ ಬಿಟ್ಟು ಚೆನ್ನಾಗಿ ನೋಡಿ. ನಾನು ಬರೆದಿರೋ ಪ್ರಾಜೆಕ್ಟ್ಗೆ ಒಂದು ಅರ್ಥ ಇದೆ ಕಣೋ. ನನ್ನ ಟೀಚರು 20-ಕ್ಕೆ 20 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ.